ಬಂದ್ಮೇಲೆ ಖಂಡಿತ ಬರ್ತೀನಿ. ಪರವಾಗ, ಇವ್ರನ್ನ ಕರ್ಕೊಂಬ. ಏನಂತೀಯ ಪುಷ್ಪ? ವಿಲೇಜ್. ಓಹ್, ಐ ಡೋಂಟ್ ಲೈಕ್ ಇಟ್. ಗೊತ್ತಾಯ್ತಾ? ಬಾಯ್ ಬಾಯ್. ಓಕೆ ಬಾಯ್. ಅಣ್ಣ ರೆಡಿ ಆಗಿದೆ. ಏನು ಅಣ್ಣ? ಯಾರ ಅಣ್ಣ ಕೇಳಿದ್ದು? ನೀವೇ ಕೇಳಿದ್ರಲ್ರಿ ಅಣ್ಣ ಅಂತ. ನಿನ್ ಹೆಸರು ಕರೆದೆ. ಪೂರ್ಣ ಕರೆದಿಲ್ವಲ್ಲ? ನೀವ್ ಪೂರ್ಣ ಕೇಳಿಲ್ವಲ್ಲ? ಅಯ್ಯೋ ಅನ್ನಪೂರ್ಣ, ನಮ್ ಹುಡುಗ್ರು ಇನ್ನೂ ಬರ್ಲಿಲ್ವಲ್ಲ? ನಾನು ಅದನ್ನೇ ಹೇಳಕ್ ಬಂದಿರಿ. ಏನ್ರಿ, ನಾನೊಂದ್ ಮಾತು ಕೇಳ್ತೇನೆ, ಸರಿಯಾಗಿ ಉತ್ತರ ಕೊಡಿ. ನಿನಗ್ ಸರಿಯಾಗಿ ಉತ್ತರ ಕೊಡೋದಕ್ಕೆ ನನ್ನ ಆಯುಷೆಲ್ಲ ಮುಡುಪಾಗಿ ಹೋಗಿದೆ. ಅದೇನ್ ಕೇಳು. ಚಂದ್ರು ಏನೋ ಗಂಡು ಹುಡುಗ, ಅವನ್ ಎಷ್ಟೊತ್ತಿಗಾದ್ರೂ ಬರ್ಲಿ, ಪರವಾಗಿಲ್ಲ. ಪುಷ್ಪ ಹೀಗ್ ಮಾಡ್ಬೋದಾ? ಏನ್ ಮಾಡದ್ಲು? ನಿಮ್ ತಂಗಿ ಮಗಳು ಅಂತ ಸಲಿಕೆ ಕೊಟ್ರಲ್ಲ, ಅದಕ್ಕೆ 10 ಗಂಟೆ ಆದ್ರೂ ಇನ್ನು ಮನೆಗೆ ಬರ್ಲಿಲ್ಲ. ಅಯ್ಯೋ, ಚಂದ್ರು ಜೊತೆ ಹೋಗಿದ್ದಾಳೆ ಕಣೆ, ಇಬ್ರು ಒಟ್ಟಿಗೆ ಬರ್ತಾರೆ. ಹೌದಾ ಚಂದ್ರು? ಏನೋ ಇದು, ಒಬ್ನೇ ಬರ್ತಾ ಇದ್ಯಾ ಅವಳಿಲ್ಲ? ಕ್ಲಬ್ ಹೋದ್ಲಮ್ಮ. ಇಬ್ರು ಜೊತೆನೆ ಹೋದ್ರು ಅಂತ ಹೇಳಿದ್ರೆ? ಇಬ್ರು ಜೊತೆಲೆ ಇದ್ವಮ್ಮ, ಸಿನಿಮಾಕ್ ಹೋಗಿದ್ವು. ಮಧ್ಯದಲ್ಲಿ ಬೇಜಾರಾಗತ್ತೆ, ಕ್ಲಬ್ ಹೋಗೋಣ ಅದ್ಲು. ನಾ ಹೋಗ್ಲಿಲ್ಲ. ನೀನ್ ಯಾಕೆ ಹೋಗ್ಲಿಲ್ಲ? ಆ ಜಾಗ ಎಲ್ಲ ಗಂಡು ಹುಡುಗನಿಗೆ ಹಿಡಿಸ್ತಿರೋ ಜಾಗ, ಹೆಣ್ಣು ಹುಡುಗಿ ಇವಳು ಹೋಗಿದ್ದಾಳೆ, ಬಹಳ ಚೆನ್ನಾಗಿದೆ. ಅವಳು ಮಾಡ್ರನ್ ಗರ್ಲ್ ಕಡೆ, ಈಗಿನ ಕಾಲದವಳು. ನನ್ ಮಗ ಏನು ಪ್ರೇತ ಇದ್ದವನಾ? ಹೌದು. ಹನುಮಾನ ಅಂದ್ರೆ ಚಂದ್ರ ಬರ ಇಲ್ಲಿ ಕೂತ್ಕೊಳ್ಳಿ. ಕೂತ್ಕೊಂಡೆ. ಹೇಳ ಮೇನಕ್ಕೆ. ನಮಸ್ಕಾರ ಮಾಡು. ನೋಡೆ ನೋಡೆ, ಸುಟಿಸ್ ಬಿಟ್ಟಿಕನೇನೆ, ತ್ರೇತಾಯುಗದ ರಾಮಚಂದ್ರನ್ ಆಗಿದಾನಲ್ಲಿ, ನೀನು ಇದು ಏತಿ ಅಂದ್ರೆ ಪ್ರೀತಿ ಅನ್ನೋ ಹಾಗೆ. ನಾನ್ ಹೇಗಿದ್ರೆ ಏನ್ರಿ, ನನ್ ಮಗನ್ನ ಹೇಗ್ ಬೆಳೆಸಿದ್ದೇನೆ ನೋಡಿ. ಅಪ್ಪ, ಹೇಗಂದ್ರೆ ಹಾಗೆ ಬಣ್ಣ ಬದಲಾಯಿಸ್ಬಿಡ್ತೀಯಲ್ಲ. ನೀನೇನೆ ಸಾಕಿದ್ದು? ಅವನು ನನ್ನ ಮಗ ಕಣೆ, ಅದಕ್ಕೇನೆ ಅಪರಂಜಿ ಗುಣ. ನೋಡಿ, ವಯಸ್ಸಿಗೆ ಬಂದ್ ಮಗನ್ ಮುಂದೆ ನಾನು ಎತ್ತಾಡಿದ್ರಿ, ನಾನ್ ಸುಮ್ನೆ ಇರೋಲ್ಲ. ಏನೇ ಮಾಡ್ತಿ? ಏನಪ್ಪ ಇದು, ಒಳ್ಳೆ ಚಿಕ್ಕ ಮಕ್ಳ ಹಾಕ್ ಜಗಳ ಕಾಯ್ಕೊಂಡಿ ಇಬ್ರು? ಮಗನೇ, ಅಪ್ಪನೇ, ಇದು ಜಗಳವಲ್ಲವು. ತಪ್ಪೆಯಂತಿರುವ ಈ ಸಂಸಾರದಲ್ಲಿ ಉಪ್ಪಿನಕಾಯಿ ಇದ್ದ ಹಾಗೆ. ಅವರು ಆ ಉಪ್ಪಿನಕಾಯಿನೇ ತಪ್ಪಿಸ್ಕೊಂಡು ಕೂತಿರ್ಲಿ. ನೀನು ಬಾ ಊಟ. ಅಪ್ಪ ನೀವು ಹೋಗಿ ಊಟ ಮಾಡಿ, ಬಾರೋ ಬಂದ್ಮೇಲೆ ನಾವು ಊಟ ಮಾಡೋದು. ಓಕೆ. ಪುಷ್ಪ, ನಿಮ್ಮ ಕೋಮಲವಾದ ಶರೀರ, ತಾವರೆಯಂತಹ ಕಣ್ಣುಗಳು, ಗುಲಾಬಿಯಂತಹ ಕೆನ್ನೆ, ಬಳುಕುವ ಈ ಹಂಸ ನಡಿಗೆ, ಇದನ್ನೆಲ್ಲ ನೋಡಿ ನಿಮ್ಮ ಹೆಸರು ಪುಷ್ಪನೇ ಇರಬೇಕು ಅಂತ ಗೆಸ್ ಮಾಡಿದೆ. ಎಷ್ಟು ಕೋ ಇನ್ಸಿಡೆಂಟ್ ನೋಡಿದ್ರ. ನೀವು ಕವಿತೆ ಬರೀತೀರಾ? ಇದುವರೆಗೂ ಇಲ್ಲ, ನಿಮ್ಮನ್ನ ನೋಡಿದ್ಮೇಲೆ ಬರೆಯೋಣ ಅಂತ ಅನ್ಕೊಂಡಿದೀನಿ. ಹಾಗಾದ್ರೆ ನಿಮ್ ಹೆಸರು ಸಂತೋಷನೇ ಇರ್ಬೇಕಲ್ವಾ? ವಂಡರ್ಫುಲ್. ಅರ್ಥ ಏನೋ ಅದೇ, ಅಕ್ಷರ ಮಾತ್ರ ಬೇರೆ. ಅರ್ಧದಷ್ಟು ಬಂದಿದ್ದೀರಾ, ಇನ್ ಸ್ವಲ್ಪ ಹತ್ರ ಬರ್ಬೇಕಷ್ಟೇ. ಎಕ್ಸ್ಕ್ಯೂಸ್ ಮೀ, ಬರ್ತೀನಿ ಮೇಡಮ್. ಓ, ಎ ಫ್ರಾನ್ ಆನ್ ದ ಫೇಸ್ ಸ್ಪಾಯಿಲ್ಸ್ ದ ಗ್ರೇಸ್. ನಿಮ್ಮ ಅಂದವಾದ ಮುಖಕ್ಕೆ ಆಗ್ರಹ ಸರಿ ಹೋಗೋದಿಲ್ಲ. ಅರ್ಧಕ್ಕೆ ಎದ್ ಬಂದ್ಬಿಟ್ರೆ ಹೇಗೆ? ನನ್ನ ಹೆಸರು ಆನಂದ್. ಎಕ್ಸಾಕ್ಟ್ಲಿ ರೈಟ್, ನಿಮಗೆ ತುಂಬಾ ಹತ್ರ ಬಂದ್ಬಿಟ್ರಿ. ಬಾಯ್. ಮೇಡಮ್, ಮುಖ್ಯವಾದ ವಿಷಯನೇ ಮರ್ತ್ಬಿಟ್ರಲ್ಲ. ನೋಡಿ, ನಿಮ್ ಹಾಗೆ ನನಗೆ ಜೋಕ್ ಕಟ್ ಮಾಡೋಕ್ ಬರಲ್ಲ. ನೋ, ಐ ಆಮ್ ನಾಟ್ ಜೋಕಿಂಗ್, ಐ ಆಮ್ ಸೀರಿಯಸ್.
ಥ್ಯಾಂಕ್ ಯು. ಪುಷ್ಪ ಅವರೇ, ನಿಮಗೆ ಸೂಪರ್ ಸ್ಟೇಷನ್ ಅಲ್ಲಿ ನಂಬಿಕೆ ಇದೆಯಾ? ನೋ. ವೆರಿ ಗುಡ್, ನಾನು ಅಷ್ಟೇ ನಿಮ್ಮ ಹಾಗೆ. ಆದ್ರೆ ಈಗ ನಂಬಬೇಕು ಅಂತ ಅನ್ನಿಸ್ತಾ ಇದೆ. ನೋಡಿ, ನಾವಿಬ್ರು ಮೀಟ್ ಮಾಡಿ 5 ನಿಮಿಷ ಆಯ್ತು ಅಷ್ಟೇ. ನನಗನ್ಸುತ್ತೆ ನಮ್ಮಿಬ್ರು ಪರಿಚಯ ವರ್ಷಗಳಷ್ಟು ಹಳೆಯದು, ಜನ್ಮ ಜನ್ಮಾಂತರಗಳಷ್ಟು ಹಳೆಯದು ಅಂತ. ಎಷ್ಟು ಚೆನ್ನಾಗಿ ನಗ್ತೀರ. For more updates, like, comment, subscribe to our channel. Hey darlings, gandani click cheyadam marchipokandi.